ಫಸ್ಟ್ ಆಫ್ ಆಲ್ ನಾನು ರಾಜ್ಯ ಸರ್ಗೆ ಇಷ್ಟು ಹೇಳಿದ್ರು ಫಸ್ಟು ನಮ್ಮ ಡೈರೆಕ್ಟರಿಂದ ಶುರು ಮಾಡ್ತೀನಿ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಅಂತ ಸರ್. ಡೈರೆಕ್ಟ್ ಇದ್ರೆ ನಾವು ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ಸೀಡಿಂದ ಅದನ್ನು ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಡ್ಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ. ಅದು ಆ ಮರದ ಕೆಳಗಡೆ ನಾವು ಇರ್ತೀವಿ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್. ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲ್ಲಬೇಕಾಗ್ತದೆ ಸರ್, ನಮಗಲ್ಲ. ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಖಿ ಚಿತ್ರದ ಅಷ್ಟು ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟರ್ಗೆ ಹೋಗಬೇಕು. ದ ವೇ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಓಕೆ, ನಿಮಗೆ ಸಲ್ಲಬೇಕು ಸರ್, ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು. ಬಿಕಾಸ್ ಯಾವುದಕ್ಕೂ ಯಾವತ್ತೂ ಅವ್ರು ಏನು ಕೇಳಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು. ಇದು ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ. ಓಕೆ, ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ, ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸ ರಾಜ್ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ. ಸೊ ಈ ಗೆಲುವು ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಎಲ್ಲ ಕಲಾವಿದರಿಗೆ. ಆ್ಯಂಡ್ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಅವ್ರು ನೋಡ್ತಿರೋ ಸಿನಿಮಾ ನೋಡ್ತಿದ್ದೀವ ನಾವು, ಅವರು ಮಾಡಿರೋ ಪಾತ್ರನ ಮಾಡ್ತಿದ್ದೀವಿ ನಾವು. ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ, ಹೊರತು ಇನ್ನೇನಿಲ್ಲ. ಅವ್ರು ಮಾಡಿರೋ ಮನೇಲಿ ಅವ್ರು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು. ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್, ನಮ್ಮ ಪ್ರಕಾಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅರ್ಜುನ್ ಅವರು, ಅರ್ಜುನ್ ಜನ್ನೆ ಅವರು, ನಮ್ಮ ರೀ ರೆಕಾರ್ಡಿಂಗ್ ಮಾಡಿದಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು, ಆ್ಯಂಡ್ ಗಿರಿ ಸಾಧು ಮುಖಿಲ ಸರ್, ರಂಗಾಡರವರು, ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಳವಿಕ ಅವರು, ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರು ಮಾಡಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕೆ. ಕ್ರೆಡಿಟ್ ನನಗಲ್ಲ, ಪ್ರತಿಯೊಬ್ಬರಿಗೂ ಸಲ್ಲಬೇಕು. ರಂಗಾಯಣ ರಘು ಅವ್ರದ್ದು ಲಾಸ್ಟಲ್ಲಿ ಯಾಕಿದ್ದೆ ಅಂದರೆ ಮೊನ್ನೆ ನಾವು ದುಬೈ ಪ್ರೀಮಿಯರ್ಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು, ಎರಡು ಶೋ ಓಪನ್ ಮಾಡಿದ್ರು, ಮೂರು ಶೋ ಓಪನ್ ಮಾಡಿದ್ರು, ಕ್ರೌಡೆಡ್ ಫುಲ್ ಆಗಿದೆ. ಆ್ಯಂಡ್ ನಾನು ರಾಜು ಸರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು. ನನ್ನ ಪಾಡು ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ, ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನೇ ಸರ್, ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ಬಿಟ್ಟು 3 ತಾಸು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ. ಓಕೆ, ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವಣ್ಣ ನೋಡಿದ್ರು, ಗಣಪ ಏನೋ ನೀನು 5 ಓವರ್ ಇಟ್ಟಿದ್ಯಲ್ಲೋ, 5 ನಿಮಿಷ ಮುಂದ ಕಡೆ ಇರಲ್ಲ ನೀನು ಅಂದ್ರು. ನಾನು ಹೇಳಿದಣ್ಣ, ಸಾಗರದ ಆಚೆ ಬಂದಿದ್ದೀವಿ, ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು, ಗಣೇಶ್ ಬರ್ತಾನೆ, ರಂಗಾಯಣರು ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ಕೆ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ 5 ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವ ಅಣ್ಣ ಅಂತ ಹೇಳಿದ್ರು. ಓಕೆ, ಅಷ್ಟು ಜನ ಅಲ್ಲಿ ಸೇರಿದ್ರು. ಇದಾಗಿ ನಾವು ಹೊರಡೋದಿತ್ತು, ಹೊರಡಬೇಕಾದ್ರೆ ನಾನು ಡೈರೆಕ್ಟ್ ಶಾಪಿಂಗ್ ಮಾಡ್ಬೇಕು, ನಾನು ನನ್ನ ಬಟ್ಟೆ ಅಂದರೆ ಇಷ್ಟ, ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂತ. ನಾನು ಡೈರೆಕ್ಟು ರಘುವಣ್ಣ 3 ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ನನ್ನ GF ಬ್ರ್ಯಾಂಡ್ ಕಾಣಿಸ್ತು. ಓಕೆ ಸರ್, ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು, ನಾನು ರಘುವಣ್ಣ ಈ GF ಬ್ರ್ಯಾಂಡ್ ಒಳಗೆ ಹೋದ್ವಿ. ಒಳಗೆ ಹೋದ್ರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟು, ರಘುವಣ್ಣ ನೋಡಿದ್ರು, ಕಣಪ ನಾವಿಬ್ರು ಅಟ್ಟೆ ಟೈಮ್ ಅದಕ್ಕೆ ಕೈ ಇಟ್ಟು ಇಟ್ಬಿಟ್ಟು ಹಾಕ್ಕೊಂಡೆ. ರಘುವಣ್ಣ ಹೇಳಿದ್ರು, ಗಣಪ 25 ದಿನಕ್ಕೆ ನಿಂದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ ಅಂತ ಹೇಳಿ ಇಬ್ಬರು ಮಾತು ಹೇಳಿದ್ರು. ಇಲ್ಲಿ GF ಇದೆಯಲ್ಲ, GF ಅಂದ್ರೆ ಏನು ಗೊತ್ತಾ ಕಣಪ್ಪ? ಗೋಲ್ಡನ್ ಫ್ಯಾನ್ಸ್. ಗೋಲ್ಡನ್ ಫ್ಯಾನ್ಸ್ ಗಣಪ, ನಿಮ್ಮ ಸಿನಿಮಾವನ್ನು ಇವತ್ತು ಗೆಲ್ಸಿದ್ದಾರೆ,
ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಯ್ಯ, ನೀನಂಗೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯ, ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬ ಕೇಳಿರ್ತೀವಿ, ಈಗ ನೀನು ಹಾಕೊಳ್ಳೇಬೇಕು ಬ್ಯಾಡ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳೋದು. ಓಕೆ, ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಆ್ಯಂಡ್ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದ್ದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟ್ರ್ ಬಗ್ಗೆ ಎರಡು ಲೈನ್ ನಾನು ಹೇಳೇ ಹೇಳಿ, ಹೇಳಬೇಕು ಬೇಡ ಅಂತಿದ್ದೆ, ತಡೆಯೋಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಯಿತು. ಒಂದು 2 ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾನು ಕ್ಯಾರವನಲ್ಲಿ ಕೂತ್ಕೊಂಡು ಸೀನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ನಾನು ಒಂದು ಸೆಕೆಂಡ್ ನೋಡಿದೆ. ಹಾಂ, ಥ್ಯಾಂಕ್ ಯು ಸರ್. ಅದನ್ನು ಅವರು ನನಗೆ ಬಹುಶಃ 84 ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದ್ದಾರೆ. ಸರ್, ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್, ಇದು ಮುಂಗಾರು ಮಳೆ, ನಾನು ಕ್ರಾಸ್ ಮಾಡ್ಬಿಡ್ತೀನಿ, ಚೆಲುವಿನ ಚಿಂತನ, ಗಾಳಿ ಪಟ. ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜಕಾರ, ಓಕೆ. ನಾನು ಬಟ್ ಸರ್ ಆಡ್ ಸಾಂಗ್ ಪ್ರೂವ್ ಮಾಡ್ಬಿಡ್ರಿ ಸರ್, ನೀವು ಇದನ್ನ ಇವತ್ತು ಹೇಳದ ಇಲ್ಲ 50 ದಿನಕ್ಕೆ ಹೇಳದ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆಲ್ಲ ಹೇಳೋರು, ಇದು ಈ ನಂಬರ್ಸು ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ನಾನು ರೀಚ್ ಆಗ್ತೀನಿ ಅಂತ. ಆದರೆ ಸರ್ ಪೂರ್ತಿ ಆಗಿಲ್ಲ, 25 ದಿನಕ್ಕೆ ಹತ್ತತ್ರ ಬಂದ್ರಿ, ಇನ್ನೂ 25 ದಿನ ಇದೆ, ಖಂಡಿತವಾಗ್ಲೂ ರೀಚ್ ಆಗ್ತೀವಿ. ಸೊ ಆ ಕ್ರಾಸು ಆ ಬಿಸ್ನೆಸ್ ಕನೆಕ್ಷನ್ ಎಲ್ಲ ನಿಮಗೆ ಸೇರ್ಬೇಕಾಗ್ತದೆ ಸರ್. ಅದು 25 ಡೇಸ್ ಗ್ರಾಸು, 50 ಡೇಸ್ ಫ್ಲವರ್. ಸೊ 25 ದಿನದ ಒಂದು ಪುಟ್ಟ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ, ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟ್ರಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಡಿಸ್ಕಷನಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು. ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲು ನಮ್ಮ ದಾಸೇಗೌಡ ಜಗ್ಗಿ, ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.